ಕಳೆದ ಒಂದು ವಾರದಿಂದ ರಾಜ್ಯದಾದ್ಯಂತ ತರಗತಿ ಬಹಿಷ್ಕರಿಸಿ ಸರ್ಕಾರಿ ಪದವಿ ಕಾಲೇಜಿನ ಅತಿಥಿ ಉಪನ್ಯಾಸಕರು ತಮಗೆ ಸೇವಾ ಭದ್ರತೆ ಸೇವಾ ಕಾಯಂ ಮಾಡಬೇಕೆಂದು ಅಹೋರಾತ್ರಿ ಧರಣಿಯನ್ನು ನಡೆಸಿದ್ದಾರೆ. ನಿನ್ನೆ ಬೆಳಗಾವಿಯ ಸುವರ್ಣಸೌಧದ ಎದುರು ಬೃಹತ್ ಸಂಖ್ಯೆಯಲ್ಲಿ ಸುಮಾರು 10,000ಕ್ಕಿಂತಲೂ ಹೆಚ್ಚು ಅತಿಥಿ ಉಪನ್ಯಾಸಕರು ರಾಜ್ಯದ ವಿವಿಧೆಡೆ ಜಿಲ್ಲೆಗಳಿಂದ ಆಗಮಿಸಿ ಧರಣಿಯನ್ನು ಮುಂದುವರಿಸಿದ್ದಾರೆ. ಈ ಸಂದರ್ಭದಲ್ಲಿ ಧರಣಿ ಸ್ಥಳಕ್ಕೆ ಆಗಮಿಸಿದ ಶಾಸಕ ರೇಣುಕಾಚಾರ್ಯ ಆಗಮಿಸಿ ಮಾತನಾಡಿದ್ದು, ಅತಿಥಿ ಉಪನ್ಯಾಸಕರ ಮುಖಂಡರಾದ ಶಿವಾನಂದ ಕಲ್ಲೂರ್ ಮಾಧ್ಯಮದ ಜೊತೆ ಮಾತನಾಡಿ ನಮಗೆ ಸೇವಾ ಭದ್ರತೆ ನೀಡಲೇಬೇಕು ಎಂದಿದ್ದಾರೆ. ಈ ಸಂದರ್ಭದಲ್ಲಿ ಶಾಸಕ ಸತೀಶ್ ಜಾರಕಿಹೊಳಿ, ಮಹಾಂತೇಶ್ ಕೌಜಲಗಿ, ವಿಧಾನ ಪರಿಷತ್ ಸದಸ್ಯ ಶ್ರೀ ಕಂಠೇಗೌಡ ಮತ್ತು ಅರುಣ್ ಶಹಾಪುರ್ ಅಹವಾಲನ್ನು ಸ್ವೀಕರಿಸಿದರು. ಬ್ಯೂರೋ ರಿಪೋರ್ಟ್ ನೀಲಕಂಠ ಬೊಮ್ಮನವರ್, ಕರ್ನಾಟಕ ಸೂಪರ್ ಫಾಸ್ಟ್ ನ್ಯೂಸ್, ಬೆಳಗಾವಿ. ರೋಡ್ ಸ್ಟೇಟಿಂದ ಪ್ರತಿಭಟನೆಗೆ ಬಂದಿಲ್ಲ 14,000 ಚಿಲ್ಲರು ಅವರೆಲ್ಲರೂ ಇವತ್ತು ಈ ಸ್ಟೈಕಿ ಬಂದಿದ್ದಾರೆ. ನಮ್ದು ಒಂದೇ ಡಿಮ್ಯಾಂಡ್, ನಾವು ಕಳೆದ 15-20-22 ವರ್ಷಗಳಿಂದ ಅತಿಥಿ ಉಪನ್ಯಾಸಕರಾಗಿ ಸೇವೆ ಸಲ್ಲಿಸ್ತಾ ಬಂದಿದ್ದೀವಿ. ನಮ್ಗೆ ಸ್ಯಾಲ್ರಿ ವೇತನ ಸರಿಯಾಗಿ ಕೊಡಲ್ಲ, ಆಮೇಲೆ ಮೇನ್ ಜಾಬ್ ಸೆಕ್ಯೂರಿಟಿ ಇಲ್ಲ. ಸೊ ನಮ್ಮದು ಸರ್ಕಾರ ನಾನಾ ಥರ ಆರ್ಡರ್ ಮಾಡಿದೆ, ಬಟ್ ನಮ್ದು ಏನೂ ಇಲ್ಲ, ಡಿಮ್ಯಾಂಡ್ ಒಂದೇ, ನಮ್ದು ವಿ ವಾಂಟ್ ಜಾಬ್ ಸೆಕ್ಯೂರಿಟಿ, ಸೇವಾ ಭದ್ರತೆ ಆಗಬೇಕು. ನಾವು ಯಾರ್ಯಾರು ವರ್ಕ್ ಮಾಡ್ತೀವಿ ನಮ್ದು ಅಬ್ಸರ್ವ್ ಮಾಡಿ ಸರ್ವಿಸ್ ಕನ್ಸಿಡರ್ ಮಾಡಿ ನಮ್ಮ ಸರ್ವಿಸನ್ನು ಕೌಂಟ್ ಮಾಡಬೇಕು. ಅದೊಂದೇ ಕೈಂಡ್ ರಿಕ್ವೆಸ್ಟ್. ನಾವು ಯಾವುದೇ ಥರ ಆರ್ಡರ್ ಮಾಡಿದ್ರು ನಾವು ಈ ಸ್ಟೈಕನ್ನು ಹಿಂದೆ ತೊಗೊಳಂಗಿಲ್ಲ. ಅವ್ರು ಯಾವತ್ತು ನಮಗೆ ರಿಟರ್ನ್ ಆದೇಶ ಕೊಡ್ತಾರೆ, ಲಿಖಿತ ಆದೇಶ ಕೊಡ್ತಾರೆ, ಅವತ್ತು ನಾವು ಈ ಸ್ಟೈಕನ್ನು ಹಿಂದೆ ತಗೋತೀವಿ. ಅವತ್ತು ನಾವು ಖಾಸಗಿ ವಾಪಸ್ ಹೋಗ್ತೀವಿ. ನನ್ನ ಹೆಸರು ವಿಜಯಲಕ್ಷ್ಮಿ ಜೋಶಿ, ಗೌರ್ಮೆಂಟ್ ಫಸ್ಟ್ ಗ್ರೇಡ್ ಕಾಲೇಜ್, ಹುಬ್ಬಳ್ಳಿ. ಸರ್, ಉನ್ನತ ಶಿಕ್ಷಣ ಸಚಿವರು ಬಂದಾಗ ಮಾತ್ರ ಯಾವ ಪದಾಧಿಕಾರಿ ಸಭೆ ಮಾಡಿ 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 ಪದಾಧಿಕಾರಿ ಸೊಂದೆ ಸಭೆ ಮಾಡಿ ಮಾಡಿ ಸಾಕಾಗಿದೆ. ಯಾವ ಪದಾಧಿಕಾರಿ ಸಭೆ ಇಲ್ಲ. ಶಿಕ್ಷಣ ಸಚಿವರು, ಹೈಯರ್ ಎಜುಕೇಶನ್ ಮಿನಿಸ್ಟರ್, ಅವರು ನಮ್ಮ ಮಿತ್ರರು, ಹೋಗಿ ಮಾತಾಡಿ ಸಹಸ್ರಾರು ಸಂಖ್ಯೆಯಲ್ಲಿ ಪ್ರಥಮ ದರ್ಜೆ ಕಾಲೇಜಿನ ಉಪನ್ಯಾಸಕರು ಉಪನ್ಯಾಸಕಿಯರು ಬಂದು ಪ್ರತಿಭಟನೆ ನಡೆಸ್ತಾ ಇದ್ದಾರೆ. ಒಂದು ಸಾರಿ ಪ್ರತಿಭಟನೆಗೆ ಬಂದರೆ ಎಷ್ಟು ಖರ್ಚಾಗುತ್ತೆ ನಿಮ್ಗೆ ಗೊತ್ತಾಗುತ್ತೆ. ನಾವು ಎಷ್ಟೋ ಸಂದರ್ಭದಲ್ಲಿ ಪ್ರತಿಭಟನೆ ಮಾಡೋಕೆ ರೂಮ್ಗೆ ಮಾಡೋಕ್ಕೆ ಕಾಸು ಇದ್ದಿಲ್ಲ. ಎಲ್ಲೋ ಬೀದಿಲಿ ಹೋಗಿ ಬಸ್ ಸ್ಟ್ಯಾಂಡ್ ಶೌಚಾಲಯಕ್ಕೆ ಹೋಗಿ ಹೋರಾಟ ಮಾಡಿದ್ದು ನಾನು ನೆನಪಿದ್ದೇನೆ. ಆ ರೀತಿ ಎಷ್ಟೋ ಪರಿಸ್ಥಿತಿ ಕುಟುಂಬಗಳು ನಿಮ್ಮದಿದೆ. ನಮ್ಮ ಮೇಲೆ ಇಡೀ ಸಂಸಾರ, ಇಡೀ ಕುಟುಂಬ ಅವರತ್ತು ಅವಲಂಬಿತರಾಗಿರ್ತಾರೆ. ಮಾನ್ಯ ಮುಖ್ಯಮಂತ್ರಿಗಳನ್ನ ಮತ್ತು ನಮ್ಮ ಹೈಯರ್ ಎಜುಕೇ ಹಿರಿಯ ಶಿಕ್ಷಣ ಸಚಿವರು ಡಾಕ್ಟರ್ ಅಶ್ವಥ್ ನಾರಾಯಣ ಭೇಟಿ ಮಾಡಿ ಈ ರೀತಿ ಪ್ರತಿಭಟನೆ ಇಲ್ಲಿ ನಿರತರಾಗಿದ್ದಾರೆ. ಅವರಿಗೆ ಒಂದು ಸಂದೇಶವನ್ನು ಕೊಡಬೇಕು ಪ್ರಾಮಾಣಿಕವಾಗಿ. ಇಲ್ಲದೇ ಇದ್ದರೆ ಇನ್ನೂ ಈ ಪ್ರತಿಭಟನೆಗಳು ಬೇರೆ ಸ್ವರೂಪ ಪಡೆದುಕೊಳ್ತವೆ. ಅದಕ್ಕೆ ಅವಕಾಶವನ್ನು ಮಾಡಿಕೊಡದೆ ಪದಾಧಿಕಾರಿಗಳ ಜೊತೆ ಚರ್ಚೆ ಮಾಡಿ, ಅಂದರೆ ಕೇವಲ ಸಹಾನುಭೂತಿ ಅಷ್ಟೇ ಅಲ್ಲ, ಬೇಡಿಕೆಗಳನ್ನು ಈಡೇರಿಸಕ್ಕೆ ಅವಕಾಶ ಮಾಡಿಕೊಡ್ಬೇಕಂತೇಳಿ ನಾನು ತಮ್ಮೆಲ್ಲರ ಪರವಾಗಿ ನೂರಕ್ಕೆ ನೂರು ವಿನಂತಿಯನ್ನು ಮಾಡೋಕ್ಕೆ ಬಂದಿದ್ದೀನಿ. ಇಲ್ಲಿ ನಮ್ಮ ಮಿತ್ರರು ಫೋನ್ ಮಾಡಿ, ಹೊನ್ನಾಳಿ ನೆಮ್ಮದಿರು, ಹೊನ್ನಾಳಿ ನೆಮ್ಮದಿ ಬೇರೆ ಅಲ್ಲ, ದಾವಣಗೆರೆ ಬೇರೆ ಅಲ್ಲ, ಈ ನಾಡೇ ನಮ್ಮದು. ತಾವೆಲ್ಲ ಭಾರತ ಮಾತೆಯ ಮಕ್ಕಳು, ತಾಯಿ ಭುವನೇಶ್ವರಿ ಮಕ್ಕಳು, ಎಲ್ಲರೂ ನಮ್ಮವರೇ. ಒಬ್ಬರಿಗೆ ನ್ಯಾಯ ಸಿಕ್ಕರೆ ಎಲ್ಲರಿಗೂ ಸಿಗುತ್ತೆ.